ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಅಧಿವೇಶನದ ಸಮಯವನ್ನು ವ್ಯರ್ಥ ಮಾಡಿ ಕಾಲಹರಣ ಮಾಡುತ್ತಿರುವುದನ್ನು ವಿರೋಧಿಸಿ ಬಿವಿ ಮಹೇಶ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮುಖಂಡ ಬಿವಿ ಮಹೇಶ್ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಜ್ವಾಲಂತ ಸಮಸ್ಯೆಗಳಿಗೆ ಹಣ ಮಂಜೂರು ಮಾಡಿಸುವ ಎಲ್ಲಾ ಚಟುವಟಿಕೆಗಳ ವಿಚಾರದ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡುವುದು ಸರಿಯಷ್ಟೇ, ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಚಿವ ಈಶ್ವರಪ್ಪ ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ಇಡೀ ಅಧಿವೇಶನ ನಡೆಯದೆ ಕಾಂಗ್ರೆಸ್ ಈ ರಾಜ್ಯದ ಜನತೆಗೆ ದ್ರೋಹ ಬಗೆದಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆಲ್ಲ ಗೊತ್ತೇ ಇದೆ, ಕಳೆದ 15 ದಿನ ಮುಂಚೆ ಸೆಷನ್ ಸ್ಟಾರ್ಟ್ ಆಯ್ತು. ಸೆಷನ್ ಕರೆಯೋ ಉದ್ದೇಶ ಏನಂತಂದ್ರೆ ಅಧಿವೇಶನ ಅಭಿವೃದ್ಧಿ ದೃಷ್ಟಿಯಿಂದ ಅನುದಾನ ಹಂಚಿಕೆ ಮಾಡೋ ದೃಷ್ಟಿಯಿಂದ ಸೆಷನ್ ಕರೀತಾರೆ. ಯಾವುದೋ ಒಬ್ಬ ಮಂತ್ರಿ ಯಾವುದೋ ಒಂದು ಹೇಳಿಕೆ ಕೊಟ್ಟರು ಅಂತ ಒಂದೇ ಒಂದು ಸಣ್ಣ ಸಬ್ಜೆಕ್ಟ್ ಇಟ್ಕೊಂಡು ಇಡೀ ಕಲಾಪನೇ ನುಂಗಿ ನೀರು ಕುಡಿದ್ರು. ಅದೊಂದು ಸಣ್ಣ ಸ್ಟೇಟ್ಮೆಂಟ್, ಅದನ್ನು ಅವ್ರು ಹೇಳಿದ್ದಾರೆ. ನಾನು ಹೇಳೋ ಅರ್ಥನೇ ಬೇರೆ, ನೀವು ಅರ್ಥ ಮಾಡಿಕೊಂಡ್ರ ದಾಟಿನೇ ಬೇರೆ ಅಂತ ಈಶ್ವರಪ್ಪರು ಹೇಳಿದ್ರು. ಅದನ್ನೇ ಅಸ್ತ್ರವಾಗಿಟ್ಕೊಂಡು ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿಲ್ಲ ಅಧಿವೇಶನದಲ್ಲಿ, ಮುಂಬರುವ ಯೋಜನೆಗಳ ಬಗ್ಗೆ ಚರ್ಚೆ ಆಗಿಲ್ಲ. ಬಜೆಟ್ ಅಧಿವೇಶನ ಇದೆ ಮಾರ್ಚಲ್ಲಿ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಕಾಲಹರಣ ಮಾಡಿ ಸೆಷನ್ನ ಸುಮಾರು ಒಂದು 7-8 ದಿನ ಕಾಂಗ್ರೆಸ್ನ ಶಾಸಕರು ಗಲಾಟೆ ಮಾಡಿ ಸೆಷನ್ನ ಪೋಸ್ಟ್ಪೋನ್ ಮಾಡೋ ಥರ ಮಾಡಿದ್ರು. ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಕೂತ್ಕೊಂಡ್ರು ಶಾಸಕರು. ಧರಣಿ ಅಂತಂದ್ರೆ ಏನು? ಅದಕ್ಕೊಂದು ನಮ್ಮ ಸೀನಣ್ಣವ್ರು ಹೇಳ್ತಿದ್ರು, ಇದರಲ್ಲಿ ಮನೆಯಿಂದ ಒಳ್ಳೆ ಬೆಡ್ಶೀಟು ಬೆಡ್ಡು, ಮನೆಯಿಂದ ಒಳ್ಳೆ ಊಟಗಳು ತರಿಸ್ಕೊಂಡು ಚೆನ್ನಾಗಿ ಗಟ್ಟತ್ತಾಗಿ ಊಟ ಮಾಡಿಬಿಟ್ಟು ಅಂತ್ಯಾಕ್ಷರ ಆಡೋದಾ? ಅಲ್ಲ, ಒಬ್ಬ ಶಾಸಕರು ಒಂದು ವಿಧಾನಸಭಾನ ವಿಧಾನಸಭೆಯಿಂದ ಹಲವಾರು ಜನರು ಹಲವಾರು ಮತದಾರರು ಓಟ್ ಹಾಕಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ತೊಗೊಬನ್ನಿ, ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿಕೊಡಿ ಅಂತ ವಿಧಾನಸಭೆಗೆ ಕಲಿಸ್ಕೊಟ್ರೆ ಇವ್ರು ಮಾಡ್ತಾವ್ರ ಕೆಲಸ ಆದರೂ ಏನು? ಚೆನ್ನಾಗಿ ಮನೆಯಿಂದ ಒಳ್ಳೆ ಬಟ್ಟೆಗಳು ತರಿಸ್ಕೊಂಡು ಒಳ್ಳೆ ಟ್ರ್ಯಾಕ್ ಸೂಟ್ಗಳು ತೊಗೊಂಡು ಆರಾಮಾಗಿ ಮಲ್ಕೊಂಡು, ಅದು ಮಲಗಿದ್ದಾರೆ ಶಾಸಕರುಗಳು ಚಪ್ಪಲಿಗೆ ಹಾಕೊಂಡೆ ಮಲಗಿದ್ದಾರೆ, ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಫೋಟೋಗೋಸ್ಕರ ಇವರು ಮಲ್ಕೊಂಡಿರೋದು ಅಂತ. ಆಮೇಲೆ ಲೈಟ್ ಆಫ್ ಮಾಡಿ ಮನೆಗೆ ಹೋಗಿ ಮಲ್ಕೊಂಡ್ರೆ ಏನೋ ಗೊತ್ತಿಲ್ಲ, ನಾವ್ಯಾರು ನೋಡಲಿಲ್ಲ. ಒಂದು ಪ್ರಚಾರಕ್ಕೋಸ್ಕರ ಇದೊಂದು ಧರಣಿ ಮಾಡಿದ್ರು, ಅದನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲೇ ಖಂಡಿಸ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತೇ ಇದೆ, ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರ 5 ವರ್ಷದಲ್ಲಿ ಅಧಿಕಾರದಲ್ಲಿತ್ತು ನಮ್ಮ ಕರ್ನಾಟಕದಲ್ಲಿ. ಎಷ್ಟೊಂದು ಜನ RSS ಕಾರ್ಯಕರ್ತರ ಕೊಲೆ ಆಯಿತು, ಎಷ್ಟೋ ಜನ ಅಧಿಕಾರಿಗಳ ಕೊಲೆ ಆಯಿತು. ಒಬ್ಬ ಸಬ್ಇನ್ಸ್ಪೆಕ್ಟರ್ನ ಆಡಾಗಲೇ ಕೊಲೆ ಮಾಡಿದ್ರು, ಅವ್ರಿಗೆ ನ್ಯಾಯ ಒದಿಸಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಪಕ್ಕದಲ್ಲಿ ಕೇರಳ ರಾಜ್ಯದಲ್ಲಿ ಕಮ್ಯುನಿಸ್ಟು ಸರ್ಕಾರ ಇತ್ತು, ಕಳೆದ 5 ವರ್ಷದಲ್ಲಿ ಇತ್ತು, ಈಗಲೂ ಇದೆ. ಅಲ್ಲಿ ನಮ್ಮ ಹಿಂದೂ ಸಂಘಟನೆಯ ಪ್ರಮುಖರನ್ನ, ನಮ್ಮ RSS ಕಾರ್ಯಕರ್ತರನ್ನ ಆಡಾಗಲಲ್ಲೇ ಕೊಲೆ ಮಾಡಿದ್ರು, ಅದ್ರ ಬಗ್ಗೆ ಯಾರೂ ಧ್ವನಿ ಇದ್ದಿಲ್ಲ. ಮೊನ್ನೆ ಶಿವಮೊಗ್ಗದಲ್ಲಿ ಒಬ್ಬ ಭಜರಂಗದಳದ ಒಬ್ಬ ನಾಯಕ ಒಬ್ಬ ಯುವಕನ್ನ ರೋಡ್ ಮಧ್ಯದಲ್ಲೇ ಕೊಲೆ ಮಾಡ್ತಾರೆ. ಇದಕ್ಕೆಲ್ಲ ಪ್ರೇರೇಪಣೆ ಯಾರಪ್ಪ ಅಂದ್ರೆ ಹಿಂದ್ಗಡೆ ಈ ಕಾಂಗ್ರೆಸ್ ಪಕ್ಷದವರೇನೆ. ಯಾವುದೇ ಆಗಲಿ ಕೊಲೆನಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬಾರ್ದು. ಮೊನ್ನೆ ಕೂಡ ನಾನು ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದು, ಒಂದು ಕೊಲೆನಲ್ಲಿ ನಾವು ರಾಜಕೀಯನ ನಮ್ಮ ಬೆಲೆ ಬಯಸ್ಕೊಳ್ಳೋಂಥ ಕೆಲಸ ಮಾಡಬಾರ್ದು ಅಂತ ನಾನು ಮೊನ್ನೆನು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಅದನ್ನು ಹೇಳಿದ್ದೀನಿ. ಆ ಒಂದು ಯುವಕನ್ನ ಕೊಲೆ ಮಾಡಿದಂಥಕ್ಕೆ ಹಿಂದ್ಗಡೆಯಿಂದ ಸಪೋರ್ಟು SDPI ಮತ್ತು PFI ಇದೆ ಅಂತ ಈಗಾಗಲೇ ಪೊಲೀಸ್ ವರದಿ ಹೇಳ್ತಿದೆ. ಈ SDPI ಮತ್ತು PFIನ ನಮ್ಮ ರಾಜ್ಯದಲ್ಲ, ನಮ್ಮ ರಾಷ್ಟ್ರದಲ್ಲೇ ಅದನ್ನು ಅಬಾಲಿಷ್ ಮಾಡಬೇಕು, ಅದ್ರ ಮೇಲೆ ನಿರ್ಬಂಧ ಇರಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ. ಏನಿವತ್ತು ಅರ್ಶನ ಕುಟುಂಬ ಏನಿದೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ ನಮ್ಮ ಪಕ್ಷದಿಂದನೂ ಸಹ ನಮ್ಮಂಥ ಶಾಸಕರು ಇದ್ದಾರೆ, ನಮ್ಮ ಅಶ್ವತ್ಥನಾರಾಯಣ ಅವರು ಅವರ ಟ್ರಸ್ಟಿಂದ ಅವ್ರ ಕುಟುಂಬ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ.